गुड मॉर्निंग स्नेहितरे, वेलकम टू कल्याण एजुकेशन चैनल। नमु इदु फिजिक्स ना क्वेश्चन आंसर ना नाल्कने भाग नोडलिक्के होग्तिद्देवे। क्वेश्चन नंबर 31 रिंद क्वेश्चन नंबर 40 वरेगू नोडक्के होग्तिद्देवे। ओकेना, इवाग फस्ट क्वेश्चन नोडोण। ओके, फस्ट क्वेश्चन एनिदे, द प्लास्टिक मेटीरियल कॉमनली यूज्ड फॉर मेकिंग गियर व्हील, अंद्रे गियर व्हील माडुवुदक्के याव प्लास्टिक ना यूज माड्तारे अंत केळिद्दारे। ಇವಾಗ ಇವೆಲ್ಲ ಆಪ್ಷನ್ ಅಲ್ಲಿ ಇರತಕ್ಕಂತ ಎಲ್ಲವನ್ನು ಕಾಮನ್, ಇವಾಗ ನಮಗೆ ಇದೊಂದೇ ಕ್ವೆಶನ್ ಗೆ ಆನ್ಸರ್ ನೋಡ್ಕೊಂಡು ಮರ್ತು ಬಿಡೋದಲ್ಲ, ಸೊ ಬೇರೆ ಬೇರೆ ಅದನ್ನ ತಿಳ್ಕೊಳ್ಳೋಣ. ಓಕೆ, ಪಾಲಿಸ್ಟರ್, ಪಾಲಿಸ್ಟರ್ ನಿಮ್ಗೆಲ್ಲ ಗೊತ್ತು, ಎಲ್ಲರೂ ಬಟ್ಟೆ ಯೂಸ್ ಮಾಡ್ತಿರ್ತಾರೆ, ಬಹಳ ಜನಕ್ಕೆ ಗೊತ್ತಿರುತ್ತೆ ಪಾಲಿಸ್ಟರ್ ಬಟ್ಟೆಗಳು ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನು ಆರ್ಟಿಫಿಷಿಯಲ್ ಕ್ಲೋತಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೈಲಾನ್, ಇದು ಗೇರ್ ವೇಲ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ನಮ್ಗೆ ಆನ್ಸರ್, ಇದೇ ಏನು ಯೂಸ್ ಮಾಡ್ತಾರೆ ನಮ್ಗೆ, ನೈಲಾನ್ ಯೂಸ್ ಮಾಡ್ತಾರೆ. ಓಕೆ, ನೈಲಾನ್, ಇವನ್ ನೈಲಾನ್ ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ, ಹಗ್ಗಗಳು, ಹಗ್ಗಗಳು ನಮ್ಮ ಬೋಟ್ಗಳಿಗೆ, ದೊಡ್ಡ ದೊಡ್ಡ ಶಿಪ್ಗಳಿಗೆ ಹಗ್ಗಗಳು ಇರುತ್ತಲ್ಲ, ಅದನ್ನ ನೈಲಾನ್ ಇಂದ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದ್ರ ಸ್ಟ್ರೆಂತ್ ಏನಿರುತ್ತೆ, ಗಟ್ಟಿತನ ಏನಿರುತ್ತೆ ಜಾಸ್ತಿ ಇರುತ್ತೆ, ಮತ್ತೆ ಮತ್ತೆ ಬಿಸಿಲಿಗಾಯ್ತು ಇದಕ್ಕಾಯ್ತು ಜಲ್ದಿ ಅರ್ಧೋಗಲ್ಲ ಅಥವಾ ಕರಗಲ್ಲ, ಆ ಥರ ಎಲ್ಲ ಬೇರೆ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ. ಓಕೆ, ಮತ್ತೆ ಬೇಕಲೈಟ್ ಮತ್ತೆ ಪಾಲಿಶ್ ಸ್ಟೈರಿನ್ ಅಂತ ಇದೆ. ಈ ಬೇಕಲೈಟ್ ಮತ್ತೆ ಪಾಲಿಶ್ ಸ್ಟೈರಿನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಅದೇ ಅಂತ ಗೊತ್ತಿರಲ್ಲ. ಏನಪ್ಪಾ ಅಂತಂದ್ರೆ, ನಮ್ಮ ಸ್ವಿಚ್ ಬೋರ್ಡ್ಗಳು ಇರುತ್ತೆ ಗೊತ್ತಾ, ಅದೆಲ್ಲ ನಮ್ಗೆ ಏನಾಗುತ್ತೆ ಬ್ಲ್ಯಾಕ್ಲೈಟ್ ಇಂದ ಇಲ್ಲಂದ್ರೆ ಪಾಲಿಸ್ಟೈರಿನ್ ಇಂದ ಮಾಡಿರ್ತಾರೆ ಅದನ್ನ, ಆಯ್ತಾ. ಅದು ನಮ್ಮ ಸ್ವಿಚ್ ಬೋರ್ಡ್ಗಳು, ಅದನ್ನು ಹಾರ್ಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ನಮ್ಮ ಪ್ಲಾಸ್ಟಿಕ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಥರ್ಮೋಸೆಟ್ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋ ಪ್ಲಾಸ್ಟಿಕ್. ಥರ್ಮೋ ಪ್ಲಾಸ್ಟಿಕ್ ಅಂತಂದ್ರೆ ಏನು, ಮತ್ತೆ ಹೀಟ್ ಮಾಡಿದ್ರೆ ಕರಗಿಸಿ ಮತ್ತೆ ಬೇರೆ ಶೇಪ್ ತಗೊಳ್ಬಹುದು. ಬಟ್ ಥರ್ಮೋಸೆಟ್ ಪ್ಲಾಸ್ಟಿಕ್ ಅಂತಂದ್ರೆ, ಒಂದ್ಸರ್ತಿ ಅದನ್ನ ಶೇಪ್ ಕೊಟ್ವಿ ಅನ್ಕೋ, ಒಂದ್ಸರ್ತಿ ಅದನ್ನ ಆಕಾರ ಕೊಟ್ವಿ ಅನ್ಕೋ, ಅದು ಮತ್ತೆ ಅದನ್ನ ಚೇಂಜ್ ಮಾಡಕ್ ಆಗಲ್ಲ, ಹೀಟ್ ಕೊಟ್ರು ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಆ ಥರ್ಮೋಸೆಟ್ ಪ್ಲಾಸ್ಟಿಕ್ ಎಕ್ಸಾಂಪಲ್ ಏನಂತಂದ್ರೆ ಬ್ಯಾಕ್ಲೈಟ್ ಮತ್ತೆ ಪಾಲಿಸ್ಟೈರಿನ್. ಇದು ಥರ್ಮೋಸೆಟ್ ಮತ್ತೆ ಥರ್ಮೋಪ್ಲಾಸ್ಟಿಕ್ ಇದು ಎಕ್ಸಾಂಪಲ್ ಕೇಳಿದಾರೆ ಮುಂಚೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಬ್ಯಾಕ್ಲೈಟ್ ಮತ್ತೆ ಪಾಲಿಸ್ಟೈರಿನ್ ಏನು ಥರ್ಮೋಸೆಟ್ ಪ್ಲಾಸ್ಟಿಕ್ನ ಒಂದು ಉದಾಹರಣೆ. ಯಾಕಂದ್ರೆ ನೋಡಿ, ನೀವು ಕರೆಂಟ್ ಬಂದ ಕರೆಂಟ್ ಬೋರ್ಡ್ಗಳಲ್ಲಿ ನೀವು ಕರೆಂಟ್ ಜಾಸ್ತಿಯಾಗಿ ಹೀಟ್ ಬಂದ್ರೂ ಅದು ಸುಡುತ್ತೆ ಹೊರತಾಗಿ ಅದು ಕರಗದಿಲ್ಲ, ಮತ್ತೆ ಇದು ಚೇಂಜ್ ಆಗಲ್ಲ. ಅದೇ ಬಿಸಿ ಬಿಸಿ ಬಾಟ್ಲಲ್ಲಿ, ನಾರ್ಮಲ್ ಬಾಟ್ಲಲ್ಲಿ ಬಿಸಿ ಬಿಸಿ ನೀರು ಹಾಕಿ ಕರಗ್ಬಿಟ್ಟು ಬೇರೆ ಶೇಪೆ ತಗೊಂಡ್ಬಿಡುತ್ತೆ, ಹೌದಾ? ಅದೇ ಸ್ವಿಚ್ ಬೋರ್ಡ್ಗಳು ಹಂಗಾಗುತ್ತಾ, ಆಗಲ್ಲ. ಸೊ ಸ್ವಿಚ್ ಬೋರ್ಡ್ಗಳೇನು ಥರ್ಮೋಸೆಟ್ ಪ್ಲಾಸ್ಟಿಕ್, ನಮ್ಮ ಬಾಟಲ್ಸ್ ಇವೆಲ್ಲ ಏನ್ ಬರುತ್ತೆ ಥರ್ಮೋ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಪಾಲಿಯೆಸ್ಟರ್ ಒಂದು ಥರ್ಮೋ ಪ್ಲಾಸ್ಟಿಕ್ ಅದು, ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಆಫ್ ಅ ಸನ್ ಡು ನಾಟ್ ರೀಚ್ ದ ಅರ್ತ್ ಬಿಕಾಸ್ ಅರ್ತ್ ಅಟ್ಮಾಸ್ಫಿಯರ್ ಇಸ್ ಸರೌಂಡೆಡ್ ಬೈ. ನಮ್ಗೆ ಇದೆಲ್ಲ ಗೊತ್ತಿದೆ, ಏನ ನಮ್ಗೆ ಓಜೋನ್ ಲೇಯರು, ಎನ್ವಿರಾನ್ಮೆಂಟ್ ದಿನ, ನಮಗೆ ವಿಶ್ವ ಪರಿಸರ ದಿನ ಅಂತೆಲ್ಲ ಆಚರಣೆ ಮಾಡ್ತೀವಿ. ಅವಾಗ ಓಜೋನ್ ಲೇಯರ್, ಓಜೋನ್ ಲೇಯರ್ ಅಂತ ಬಹಳ ಕೇಳಿರ್ತೀವಿ. ಈ ಓಜೋನ್ ಲೇಯರ್ ಏನಪ್ಪಾ ಅಂತಂತಂದ್ರಗಿನ, ಆಕ್ಸಿಜನ್ ನ ಒಂದು ಕಂಪೌಂಡ್, ಯಾವುದು? O3 ಅಂತ ಹೇಳ್ತೀವಿ. ಆಕ್ಸಿಜನ್ ನಮ್ಗೆ ನಾರ್ಮಲ್ ಆಗಿ ಯಾವ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, O2 ಫಾರ್ಮ್ ಅಲ್ಲಿ ಇರುತ್ತೆ. ಓಜೋನ್ ಏನಂತಂತಂದ್ರಗಿನ, ಆಕ್ಸಿಜನ್ ನ ಇನ್ನೊಂದು ಕಣ ಸೇರ್ಕೊಂಡ್ಬಿಟ್ಟು ಓಜನ್ ಅಂತ ಒಂದು ಮಾಲಿಕ್ಯೂಲ್ ಕ್ರಿಯೇಟ್ ಆಗಿರುತ್ತೆ, ಒಂದು ದ್ರವಣ ಕ್ರಿಯೇಟ್ ಆಗಿರುತ್ತೆ, ಅದೇ ಓಜನ್ ಲೇಯರ್. ಈ ಓಜನ್ ಲೇಯರ್ ಎಲ್ಲಿ ಇರುತ್ತಪ್ಪ ಅಂತ ಅಂತ ಕೇಳ್ತಾರೆ. ಕ್ವಶನ್ ಅಲ್ಲಿ ಬಹಳ ಸಲ ಕೇಳಿದ್ರದೇನಂದ್ರೆ, ಓಜನ್ ಲೇಯರ್ ಎಲ್ಲಿದೆ, ಯಾವ ನಮ್ಗೆ ನಮ್ಗೆ ಇನ್ನೊಂದೇನಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ಯಾವ ಲೇಯರ್ಸ್ ಗಳಿದಾವ, ಹೌದಾ? 5 ಲೇಯರ್ಸ್ ಇದೆ. ಆ 5 ಲೇಯರ್ಸ್ ಅಲ್ಲಿ ಓಜನ್ ಲೇಯರ್ ಯಾವ ಲೇಯರ್ಸ್ ಅಲ್ಲಿ ಬರುತ್ತೆ, ಅದೇ ರೀತಿ ನಮ್ಮ ಏರೋಪ್ಲೇನ್ ಗಳು ಯಾವ ಯಾವ ಇದರಲ್ಲಿ ಏರೋಪ್ಲೇನ್ ಓಡ ಯಾವ ಲೇಯರ್ ಅಲ್ಲಿ ಏರೋಪ್ಲೇನ್ ಗಳು ಓಡಾಡ್ತವೆ, ಮತ್ತೆ ಯಾವ ಲೇಯರ್ ಅಲ್ಲಿ ಸ್ಯಾಟಲೈಟ್ ಗಳು ಇವೆ, ಇವು ಕ್ವಶನ್ ಗಳು ಕೇಳಿರ್ತಾನೆ, ಆಯ್ತಾ. ಇದನ್ನ ನೀವು ಒಂದ್ಸರ್ತಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋಬೇಕು. ಇವಾಗ ಅದನ್ನ ನೋಡಂಗಾದ್ರೆ, ಯಾವ ಎಷ್ಟು ಲೇಯರ್ ಗಳಿದೆ ನಮ್ಗೆ, ಫಸ್ಟ್ ಸ್ಟ್ರಾಟೋಸ್ಫಿಯರ್ ಅಂತಿದೆ. ಓಕೆ, ಆಮೇಲೆ ಅದ್ರ ಮೇಲೆ ಏನ್ ಬರುತ್ತೆ, ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಓಜೋನ್ ಲೇಯರ್ ಯಾವ ಲೇಯರ್ ಅಲ್ಲಿದೆ, ಸ್ಟ್ರಾಟೋಸ್ಫಿಯರ್ ಅಲ್ಲಿದೆ. ಟ್ರೋಪೋಸ್ಫಿಯರ್ ಅಲ್ಲೆಲ್ಲ ನಮ್ಗೆ ಏರೋಪ್ಲೇನ್ ಗಳು ಆಯ್ತು, ಕ್ಲೌಡ್ ಗಳು ಆಯ್ತು, ಇವೆಲ್ಲ ಏನು ಟ್ರೋಪೋಸ್ಫಿಯರ್ ಅಲ್ಲಿ ಇರುತ್ತೆ. ಆಮೇಲೆ ಮೀಟಿಯರೈಟ್ಸ್ ಎಲ್ಲ ಸುಟ್ಟೋಗುತ್ತೆ, ಅಂದ್ರೆ ನಮ್ಗೆ ಕಾಮೆಟ್ಸ್ ಬರುತ್ತೆ, ಕಾಮೆಟ್ಸ್ ಅಂತ ಕೇಳಿರ್ತೀರ, ಇಲ್ಲಾಂದ್ರೆ ಉಲ್ಕೆಗಳು ಅಂತಂದು ಹೇಳ್ತಾರೆ ಕನ್ನಡದಲ್ಲಿ, ಅವೆಲ್ಲ ಬಂದ್ಬಿಟ್ಟು ಸುಟ್ಟೋಗ್ತವೆ. ಆಗ ಮತ್ತೆ ಅದಕ್ಕೆ ನಾವು ಕನ್ನಡದಲ್ಲಿ ನಾರ್ಮಲ್ ಆಗಿ ಏನಂದ್ರೆ, ಸೂರ್ಯ ಇದು ಮುಳುಗೋಯ್ತು ನೋಡಪ್ಪ, ಚುಕ್ಕಿ ಬಿತ್ತು ಅಂತ ಹೇಳ್ತೀವಿ. ಆ ಚುಕ್ಕಿ ಬೀಳೋದು ಅಂತಂದ್ರೆ, ಆಕ್ಚುಯಲ್ ಆಗಿ ಚುಕ್ಕಿ ಬೀಳಲ್ಲ, ಅಲ್ಲಿ ಬರ್ತಕ್ಕಂತ ಕಾಮೆಟ್ ಅಂದ್ರೆ ಇವು ಏನು ಹೆವೆನ್ಲಿ ಬಾಡಿಗಳು ಏನಿದಾವಲ್ಲ, ಆಸ್ಟ್ರಾಯ್ಡ್ಸ್ ಅಂತ ಹೇಳ್ತೀವಿ, ಅವು ಎಂಟರ್ ಆದಾಗ ನಮ್ಮ ಅಟ್ಮಾಸ್ಫಿಯರ್ಗೆ ಅಲ್ಲಿ ಮೇಲೆನೆ ಸುಟ್ಟೋಗುತ್ತೆ. ಅದು ಎಲ್ಲಿ ಸುಟ್ಟೋಗುತ್ತೆ ಅಂದ್ರೆ, ಮೀಸೋಸ್ಫಿಯರ್ ಅಲ್ಲಿ ಸುಟ್ಟೋಗುತ್ತೆ. ಥರ್ಮೋಸ್ಫಿಯರ್ ಅಲ್ಲ ಅಂತಂದ್ರೆ ಇನ್ನೊಂದೇನಂದ್ರೆ, ಮೈಕ್ರೋವೇವ್ಸ್, ನಮ್ಗೆ ಇಲ್ಲಿ ಒಂದೇನೋ ಒಂದು ಟವರ್ ಇದೆ, ಇಲ್ಲಿಂದ ಒಂದು ಸಿಗ್ನಲ್ ಕಳಿಸಿದ್ರೆ ಎಷ್ಟೊಂದು ಸಿಗ್ನಲ್ಗಳು ನಮ್ಮ ಅಟ್ಮಾಸ್ಫಿಯರ್ ನ ದಾಟಲ್ಲ, ಇಲ್ಲಿ ಹೋಗ್ಬಿಟ್ಟು ಹಿಂಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಈ ರಿಫ್ಲೆಕ್ಷನ್ ಲೇಯರ್ ಏನಿದೆ ಅಲ್ಲ, ಬಹಳಷ್ಟು ಮೈಕ್ರೋವೇವ್ಸ್ ಆಯ್ತು, ರೇಡಿಯೋ ವೇವ್ಸ್ ಆಯ್ತು, ಅವೆಲ್ಲ ಎಲ್ಲಿರುತ್ತೆ ನಮಗೆ,
ಥರ್ಮೋಸ್ಪಿಯರ್ ಅಲ್ಲಿ ಇರುತ್ತೆ, ಹಂಗೆ ಅದ್ರ ಮೇಲೆ ಏನಿರುತ್ತೆ ನಮಗೆ ಎಕ್ಸೋಸ್ಪಿಯರ್, ಎಕ್ಸೋಸ್ಪಿಯರ್ ಅಲ್ಲಿ ನಮ್ಗೆ ಏನು ಸ್ಯಾಟಲೈಟ್ಸ್ ಇರುತ್ತೆ, ಅಂದ್ರೆ ಇಲ್ಲಿ ಅಟ್ಮಾಸ್ಫಿಯರ್ ಎಷ್ಟು ಇರುತ್ತೆ, ಬಹಳ ಕಡಿಮೆ, ಅಂದ್ರೆ ಗಾಳಿ ಏನೇನು ಇರಲ್ಲ, ಆಲ್ಮೋಸ್ಟ್ ಇರಲ್ಲ, ಜೀರೋ ತರ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದಕ್ಕೆ ನಮ್ಗೇನು ಸ್ಯಾಟಲೈಟ್ಗಳೆಲ್ಲ ಅಲ್ಲಿರುತ್ತೆ, ಎಕ್ಸೋಸ್ಪಿಯರ್ ಅಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ, ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಗ್ರೂಪಲ್ಲಿ, ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಹಾಕಿ, ವಿ ವಿಲ್ ಡೆಫಿನೆಟ್ಲಿ ರಿಪ್ಲೈ ಬ್ಯಾಕ್ ಟು ಯು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದಾನೆ, ಕ್ಯೂರಿ ಇಸ್ ಎ ಯೂನಿಟ್ ಆಫ್, ಈ ಕ್ಯೂರಿ ಇಸ್ ಎ ಯೂನಿಟ್ ಆಫ್ ಯಾವುದು ಅಪ್ಪ ಅಂತಂದ್ರೆ ಆನ್ಸರ್ ನಮಗೇನು ರೇಡಿಯೋ ಆಕ್ಟಿವಿಟಿ. ಓಕೆ, ಇದನ್ನ ನಾವು ಆನ್ಸರ್ ಹೇಳೋದನ್ನ ಇದರದು, ಸಾರಿ ಇದು ಓಜನ್ ಲೇಯರು, ಇದು ಮಾರ್ಕ್ ಮಾಡೋದು ಮಿಸ್ ಆಗಿದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕ್ಯೂರಿ ಯಾವ್ದ್ರದ್ದು, ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತಾರೆ. ಇವಾಗ ರೇಡಿಯೋ ರೇಡಿಯೋ ಆಕ್ಟಿವಿಟಿ ಇದು ಕ್ಯೂರಿ ಅಂತ ಹೆಂಗೆ ನೆನ್ಪಿಟ್ಕೋಬೇಕಂತಂದ್ರೆ, ರೇಡಿಯಂ ಕಂಡಿಡಿದವ್ರು ಯಾರಪ್ಪ ನಮಗೆ, ಮೇಡಮ್ ಕ್ಯೂರಿ ಮತ್ತು ಅವ್ರ ಗಂಡ, ಹೌದಾ? ಸೊ ಅವ್ರ ರೇಡಿಯೋ ರೇಡಿಯೋ ರೇಡಿಯಂನ ಕಂಡುಹಿಡಿದವ್ರು ಯಾರು, ಕ್ಯೂರಿ. ಅವರಿಗೆ ನೋಬೆಲ್ ಪ್ರೈಸ್, ಫಸ್ಟ್ ನೋಬೆಲ್ ಪ್ರೈಸ್ ಬಂದಿದ್ದು ಯಾವುದಕ್ಕೆ, ಕ್ಯೂರಿ ಅವರಿಗೆ, ರೇಡಿಯಂ ಕಂಡುಹಿಡಿದೋದಕ್ಕೆ. ಸೊ ರೇಡಿಯೋ ಆಕ್ಟಿವಿಟಿದು ಯೂನಿಟ್ ಹೇಳಿದವ್ರು ಯಾರು, ಅವರು ಅವರ ಹೆಸರಿಂದಾನೇ, ಮೇಡಮ್ ಕ್ಯೂರಿ ಹೆಸರಿಂದ ಬಂದಿರತಕ್ಕಂಥದ್ದು ಕ್ಯೂರಿ ಅಂತ ನಾವು ಏನು ಹೇಳ್ತೀವಿ, ರೇಡಿಯೋ ಆಕ್ಟಿವ್ದು ಒಂದು ಅಳತೆಯ ಮಾಪನ ಅಂದರೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ನಾವು. ಓಕೆನಾ, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಓವನ್. ನಾವು ಓವನ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ, ಮೈಕ್ರೋವೇವ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಮೈಕ್ರೋವೇವ್ಸ್ನ ನಾವು ಯೂಸ್ ಮಾಡ್ತೀವಿ. ಒಂದೊಂದು ಓವನ್ಗಳಲ್ಲಿ ನಾವೇನು ಮಾಡ್ತೀವಿ, ರೇಡಿಯೋ ವೇವ್ನು ಯೂಸ್ ಮಾಡ್ತೀವಿ, ಅದು ವೆರಿ ರೇರ್ ವೇವ್ಸಲ್ಲಿ, ವೇವ್ ಕೇಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಬಟ್ ಭಾಳಷ್ಟು ಕೇಸ್ಗಳಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಮೈಕ್ರೋವೇವ್ಸ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೈಕ್ರೋವೇವ್ಸಲ್ಲಿ ನಮಗೇನಿರುತ್ತೆ, ವೇವ್ ಲೆಂತ್ ಏನಿರುತ್ತೆ, ಚಿಕ್ಕದಿರುತ್ತೆ. ಈ ಚಿಕ್ಕ ಇರೋದ್ರಿಂದ ಫ್ರೀಕ್ವೆನ್ಸಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಅಂದ್ರೇನು, ಒಂದು ಟೈಮ್ ಯೂನಿಟ್ ಅಲ್ಲಿ ಎಷ್ಟು ಸರ್ತಿ ಅಂಪ್ಸ್ ಅಂಡ್ ಡೌನ್ಸ್ ಬಂದಿದೆ ಅನ್ನೋದನ್ನ ನಮ್ಗೇನು ಫ್ರೀಕ್ವೆನ್ಸಿ ಹೇಳ್ತೀವಿ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೋ, ಎನರ್ಜಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಸೊ ಎನರ್ಜಿ ಜಾಸ್ತಿ ಆಗೋದ್ರಿಂದ ನಮಗೆ ಓವನ್ಗಳಲ್ಲಿ ಫುಡ್ ಅನ್ನೋದು ಟಚ್ ಮಾಡದೆ, ಹೀಟ್ ಇಲ್ಲದೇನೆ ಸಡನ್ ಆಗಿ ಕುಕ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಎನರ್ಜಿ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಆಗುತ್ತೆ, ಯಾಕಂದ್ರೆ ಮೈಕ್ರೋವೇವ್ಸ್ ಅಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಓವನ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಮೈಕ್ರೋವೇವ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ, ನೀರನ್ನು ಶೂನ್ಯ 0 ಡಿಗ್ರಿಯಿಂದ 10 ಡಿಗ್ರಿಗೆ ತಗೊಂಡು ಹೋಗ್ಬೇಕಂತಂದ್ರೆ ಅದ್ರದ್ದು ವ್ಯಾಲ್ಯೂಮ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಇವಾಗ ಈ ಕ್ವಶನ್ ನೋಡೋಕ್ಕಿಂತ ಮುಂಚೆ ನಾವೊಂದು ಕಾನ್ಸೆಪ್ಟ್ನ ತಿಳ್ಕೋಬೇಕು. ಏನಪ್ಪ ಅಂತಂದ್ರೆ, ನೀರಿನ ಸಾಂದ್ರತೆ ಅಂದರೆ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು, ಡೆನ್ಸಿಟಿ ಅಂದ್ರೆ ನಮ್ಗೇನು, ಮಾಸ್ ಪರ್ ವ್ಯಾಲ್ಯೂ, ಹೌದಾ? ಈ ಡೆನ್ಸಿಟಿ ಏನಾಗುತ್ತೆ, ಜಾಸ್ತಿ ಇರುತ್ತೆ ಯಾವಾಗ, 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ. ಅಂದ್ರೆ 4 ಡಿಗ್ರಿ ಟೆಂಪರೇಚರ್ ಏನಾದ್ರೂ ನೀರಿದ್ರೆ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಇದ್ದಾಗ ಸಾಂದ್ರತೆ ಕಡಿಮೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆದ್ರೂ ಸಾಂದ್ರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ನ ಮೊದಲು ನಿಮ್ಗೆ ಗೊತ್ತಿರ್ಬೇಕು. ಈ ಪಾಯಿಂಟ್ ಗೊತ್ತಿಲ್ಲದೆ ಇದ್ದ ಈ ಕ್ವಶನ್ ನಮ್ಗೆ ಆನ್ಸರ್ ಮಾಡಕ್ ಬರಲ್ಲ. ಓಕೆ, ಇವಾಗ ಇಲ್ಲೇನು ಕೊಟ್ಟಿದ್ದಾನೆ, 4 ಡಿಗ್ರಿಗೆ ಅದ್ರದ್ದು ಸಾಂದ್ರತೆ ಜಾಸ್ತಿ ಇದೆ ಅಂತಂದ್ರೆ 0 ಡಿಗ್ರಿಯಿಂದ ಹೋಗ್ತಾ ಇದೆ, ಹೌದಾ? ಇಲ್ಲಿ 0 ಡಿಗ್ರಿ ಇದೆ, ಇಲ್ಲೇ ಇಲ್ಲ, ಈ ಕಡೆ ಏನಿದೆ ನಮ್ಗೆ 10 ಡಿಗ್ರಿ ಇದೆ. ಇಲ್ಲಿ 0 ಡಿಗ್ರಿಯಿಂದ 10 ಡಿಗ್ರಿಗೆ ಹೋಗಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ 4 ಡಿಗ್ರಿ ದಾಟಿ ಹೋಗ್ತೀವ, ಹೌದಾ? ಇಲ್ಲಿ ಕ್ವಶನ್ ನೋಡಿ ಏನಂತ ಕೇಳಿದಾನೆ, ಅದ್ರದ್ದು ವ್ಯಾಲ್ಯೂಮ್ ಅಂತ ಕೇಳಿದಾನೆ. ಇಲ್ಲಿ ಡೆನ್ಸಿಟಿ 4 ಡಿಗ್ರಿ ಹತ್ರ ಜಾಸ್ತಿ ಇದೆ ಅಂದ್ರೆ ವ್ಯಾಲ್ಯೂಮ್ ಇಲ್ಲಿ ಏನಿರುತ್ತೆ ನಮಗೆ, ಬಹಳಷ್ಟು ಕಡಿಮೆ. ಅಂದ್ರೆ ಮಾಸ್ ಸೇಮ್ ಇರುತ್ತೆ, ಹೌದಾ? ಮಾಸ್ ಅಂದ್ರೆ ಚೇಂಜ್ ಆಗಲ್ಲ. ಸೊ ಇಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ ಅಂತಂದ್ರೆ ನಮ್ಗೇನು ವ್ಯಾಲ್ಯೂಮ್ ಏನಿದೆ ಕಡಿಮೆ ಇದೆ ಅಂತ. ಅಂದ್ರೆ 4 ಡಿಗ್ರಿ ಇಲ್ಲಿ ವ್ಯಾಲ್ಯೂಮ್ ಏನಿದೆ ಬಹಳ ಕಡಿಮೆ ಇದೆ. ಅತ್ಯಂತ ಕಡಿಮೆ ವ್ಯಾಲ್ಯೂಮ್ ದ ಕೊಟ್ಟಿರ್ತಕ್ಕಂಥ ನೀರಿನ ಅಂಶದಲ್ಲಿ ವ್ಯಾಲ್ಯೂಮ್ ಏನಿರುತ್ತೆ, 4 ಡಿಗ್ರಿ ಇದ್ದಾಗ ಬಹಳ ಕಡಿಮೆ ಇರುತ್ತೆ. ಸೊ 4 ಡಿಗ್ರಿ ಇದ್ದ ಕಡಿಮೆ ಇರುತ್ತೆ ಅಂತಂತಂದ್ರೆ ಮೊದ್ಲೇನಾಗುತ್ತೆ, ಅಂದ್ರೆ ಕಡಿಮೆ ಇರುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬಂದಿರುತ್ತೆ ತಾನೆ 0 ಡಿಗ್ರಿಯಿಂದ. ಅಂದ್ರೆ ಫಸ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಫಸ್ಟ್ 2 ಆಪ್ಷನ್ ಅಂತೂ ಅಲ್ವೇ ಅಲ್ಲ, 2 ಆಪ್ಷನ್ನಾಗ ಇವಾಗ ಈ 4 ಡಿಗ್ರಿ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಗೊತ್ತಾದ್ಮೇಲೆ ಫಸ್ಟ್ 2 ಆಪ್ಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. 3ನೇ ಆಪ್ಷನ್ 4ನೇ ಆಪ್ಷನ್ ನೋಡೋದಕ್ಕಾದ್ರೆ ನಮ್ಗೇನು ಕೇಳಿದಾನೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂದ್ರೆ ವ್ಯಾಲ್ಯೂಮ್ ಏನಿರುತ್ತೆ, ಬಹಳ ಕಡಿಮೆ ಇರುತ್ತೆ. ವ್ಯಾಲ್ಯೂಮ್ ಕಡಿಮೆ ಇರುತ್ತೆ ಅಂತಂದ್ರೆ ಇಲ್ಲಿಂದ ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಏನಾಗುತ್ತೆ, ವ್ಯಾಲ್ಯೂಮ್ ಮತ್ತೆ ಜಾಸ್ತಿ ಆಗುತ್ತೆ. ಅಂದ್ರೆ ಇದ್ರ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ, ಇನ್ನು ಎಲ್ಲರಿಗೂ ಗ್ರಾಫ್ ಬೇಕಾಗಿಲ್ಲ, ಬಟ್ ಗ್ರಾಫ್ ಬೇಕಾಗಿರೋದು ಹೆಂಗಂದ್ರೆ ಈ ತರ ಬರುತ್ತೆ. ಓಕೆ, ಅಂದ್ರೆ ವ್ಯಾಲ್ಯೂಮ್ ಕಡಿಮೆ ಆಗ್ತಾ ಆಗ್ತಾ ಈ ಕಡೆ, ಅಂದ್ರೆ ಇದೇನಿದ್ರು ಟೆಂಪರೇಚರ್ ಈ ಕಡೆ ಆದ್ರೆ ಇದೇನಾಗುತ್ತೆ, ವ್ಯಾಲ್ಯೂಮ್ ಇರುತ್ತೆ ಅಂದ್ರೆ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ಆನ್ಸರ್ 4 ನಮ್ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ, ಎನರ್ಜಿ ಇಸ್ ಕಂಟಿನ್ಯೂಸ್ಲಿ ಕ್ರಿಯೇಟೆಡ್ ಇನ್ ದ ಸನ್ ಡ್ಯೂ ಟು ಅಂತ ಕೇಳಿದಾನೆ. ಇವಾಗ ಸನ್ನು ನಮ್ಗೆ ಅನ್ಸುತ್ತೆ ಒಂದೊಂದ್ಸರ್ತಿ, ಏನಪ್ಪ ಇದೇನು ಸುಟ್ಟು ಹೋಗಲ್ವಾ, ಎಷ್ಟು ದಿನ ಉರಿತಾ ಇರುತ್ತೆ ಅಂತ. ಅದರಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಆ ಕೆಮಿಕಲ್ ರಿಯಾಕ್ಷನ್ ನಮ್ಗೆ ಏನಂತೀವಿ ಅಂದ್ರೆ
ಫ್ಯೂಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನ್ಯೂಕ್ಲಿಯರ್ ಫ್ಯೂಷನ್. ಇವಾಗ ನ್ಯೂಕ್ಲಿಯರ್ ಫ್ಯೂಷನ್ಗೆ ನಮ್ಮ ಇದ್ರ ಅಲ್ಲಿ ಸನ್ ಬಿಟ್ಟರೆ ನಮ್ಮ ಭೂಮಿ ಮೇಲೆ ಎಲ್ಲಿ ಎಕ್ಸಾಂಪಲ್ ಅಂತಂದ್ರೆ ನಮ್ಗೆ ಅಟಾಮಿಕ್ ಬಾಂಬ್ ಅಂತ ಹೇಳ್ತೀವಿ. ಹೌದಾ? ಇವಾಗ ನ್ಯೂಕ್ಲಿಯರ್ ಬಾಂಬ್ ಮತ್ತೆ ಅಟಾಮಿಕ್ ಬಾಂಬ್ ಎರಡು ತರ ಬಾಂಬ್ ಇದೆ. ಓಕೆ, ಇವಾಗ ಎರಡು ಕಣಗಳು ಏನಿದೆ ಅಲ್ಲ ಸೇರ್ಕೊಂಡು, ಇವೆರಡು ಸೇರ್ಕೊಂಡು ಒಂದೇ ಕಣ ಫಾರ್ಮ್ ಆಗುತ್ತೆ, ಸ್ಟೇಬಲ್ ಕಣ. ಆ ಕಣ ಫಾರ್ಮ್ ಆದ್ಮೇಲೆ ಒಂದ್ ಸ್ವಲ್ಪ ಎನರ್ಜಿನೂ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ಏನಿದೆ ಅಲ್ಲ, ಆ ಎನರ್ಜಿ ಇರ್ತಕ್ಕಂಥದ್ದು ಏನಂತೀವಿ ನಾವು, ನ್ಯೂಕ್ಲಿಯರ್ ಫ್ಯೂಷನ್ ಎನರ್ಜಿ. ಫ್ಯೂಷನ್ ಅಂದ್ರೆ ಏನು? ಎರಡು ಆಟಮ್ಗಳು, ಎರಡು ಅಣಗಳು ಕಲ್ತ್ ಬಿಟ್ಟು ಒಂದು ಅಣು ಆಗುತ್ತೆ, ಅದೇ ನಮ್ಗೇನಂತ ಫ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದೇನಾಗುತ್ತೆ, ಒಂದ್ ಆಟಮ್ ಇರುತ್ತೆ ದೊಡ್ಡದು, ಇಲ್ಲಿ ಅನ್ಸ್ಟೇಬಲ್ ಅಂದ್ರೆ ಅದು ಸ್ಟೇಬಲ್ ಆಗಿರಲ್ಲ. ಸೊ ಇದೇನಾಗುತ್ತೆ, ಒಡೆದು ಬಿಟ್ಟು ಎರಡು ಆಟಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ಎರಡು ಆಟಮ್ ಜೊತೆಗೆ ನಮ್ಗೇನು ಎನರ್ಜಿ ರಿಲೀಸ್ ಆಗುತ್ತೆ. ಇದಕ್ಕೆ ನಾವು ಈ ಪ್ರೊಸೆಸ್ಗೆ ಏನಂತೀವಿ ನಾವು ಅಂತಂದ್ರೆ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ. ಫಿಷನ್ ಬೇರೆ, ಫ್ಯೂಷನ್ ಬೇರೆ. ಫಿಷನ್ ಅಂದ್ರೆ ಏನು ನಮಗೆ? ಫಿಷನ್ ಅಂತಂದ್ರೆ ಒಡೆದೋಗೋದು. ಫ್ಯೂಷನ್ ಅಂತಂತಂದ್ರೆ ಒಗ್ಗೂಡೋದು, ಎರಡು ಕಣಗಳು ಒಗ್ಗೂಡಿದ್ರೆ ನಮ್ಗೇನು ಫ್ಯೂಷನ್ ಅಂತ ಹೇಳ್ತೀವಿ. ಅಟಮಿಕ್ ಬಾಂಬ್ ಅಲ್ಲಿ ನಮ್ಗೆ ಏನಾಗುತ್ತೆ? ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಎನರ್ಜಿ ಏನಾಗುತ್ತೆ? ಬಹಳ ರಿಲೀಸ್ ಆಗೋದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ. ನ್ಯೂಕ್ಲಿಯರ್ ಫಿಷನ್ ಅಲ್ಲಿ ನ್ಯೂಕ್ಲಿಯರ್ ಫಿಷನ್ ಕಂಪೇರ್ ಮಾಡಿದ್ರೆ ಕಡಿಮೆ ಎನರ್ಜಿ ರಿಲೀಸ್ ಆಗುತ್ತೆ. ಇದು ಯಾವುದು? ನ್ಯೂಕ್ಲಿಯರ್ ನಮ್ಗೆ ಬಾಂಬ್ ಅಂತ ಹೇಳ್ತೀವಿ. ನಮ್ಗೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿರ್ತಕ್ಕಂತ ನ್ಯೂಕ್ಲಿಯರ್ ಬಾಂಬ್ ಯಾವುದು? ನಮ್ಗೆ ನ್ಯೂಕ್ಲಿಯರ್ ಫಿಷನ್ ಬಾಂಬ್. ಅಟಮಿಕ್ ಬಾಂಬ್ ಸರ್ ಯಾರು ಡೆವಲಪ್ ಮಾಡಿದ್ರಲ್ಲ ರಷ್ಯಾದವರು, ಅದು ಬಂದ್ಬಿಟ್ಟು ನಮ್ಗೆ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ಇವಾಗ ನಮ್ಮ ಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಸೂರ್ಯನಲ್ಲಿ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಯಾವ್ಯಾವ ಕಣಗಳು ಅಂತಂದ್ರೆ, ಎರಡು ಹೈಡ್ರೋಜನ್ ಆಟಮ್ಗಳು ಇರುತ್ತೆ. ಓಕೆ, ಇವೆರಡು ಸೇರ್ಕೊಂಬಿಟ್ಟು ಕೂಡ್ಬಿಟ್ಟು ಏನ್ ಫಾರ್ಮ್ ಆಗುತ್ತೆ ನಮ್ಗೆ? ಹೀಲಿಯಂ ಆಟಮ್ ಫಾರ್ಮ್ ಆಗುತ್ತೆ. ಸೊ ಇದೇನಾಗುತ್ತೆ? ನ್ಯೂಕ್ಲಿಯರ್ ಫ್ಯೂಷನ್. ನಮ್ಗೆ ಆನ್ಸರ್ ಏನು? ಎ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇದನ್ನ ಅರ್ಥ ಮಾಡ್ಕೊಂಡು, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತೆ ಫ್ಯೂಷನ್, ಅಟಮಿಕ್ ಬಾಂಬ್ ಯಾವುದು, ನ್ಯೂಕ್ಲಿಯರ್ ಬಾಂಬ್ ಯಾವುದು, ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಈ ಕ್ವಶನ್ ಅಲ್ಲಿ ಐ ಮೀನ್ ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳಿದಾರೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ಯೂಷನ್ ಅಂತಂದ್ರೆ, ಇಲ್ಲಿ ಸನ್ ಅಲ್ಲಿ ಇರ್ತಕ್ಕಂಥ ಇದೆಲ್ಲ ಇದೇನಂತೀವಲ್ಲ, ಇದೆಲ್ಲ ಫ್ಲೇಯರ್ಸ್ ಅಂತ ಹೇಳ್ತೀವಿ. ಆಕ್ಚುಲ್ ಆಗಿ ಈ ಪಾರ್ಟ್ ನ ಎಲ್ಲರಿಗೆ ಕನ್ಫ್ಯೂಸ್, ಇದು ಜೋಕ್ ಅನ್ಸ್ಬೋದು, ಬಟ್ ಇದನ್ನೆಲ್ಲ ನಮ್ಗೇನಂತೀವಿ, ಸನ್ ಕೊರೋನಾ ಅಂತ ಹೇಳ್ತೀವಿ. ಓಕೆ, ಸೋಲಾರ್ ಕರೋನಾ ಅಂತ ನೀವು ಸರ್ಚ್ ಮಾಡಿದ್ರೆ, ಸೋಲಾರ್ ಕರೋನಾ ಅಂತಂದ್ರೆ ಈಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಹಿಂಗೆ ಎದ್ದು ಕಾಣಿಸ್ತಾ ಇದೆ ಅಲ್ಲ, ಇದೇನಂತೀವಿ ನಮ್ಗೆ ಸೋಲಾರ್ ಕರೋನಾ ಅಂತ ಹೇಳ್ತೀವಿ. ಆಕ್ಚುಲ್ ನಮ್ ಕೊರೋನಾ ವೈರಸ್ ಅಲ್ಲ, ಕೊರೋನಾ ಅನ್ನೋದೊಂದು ಸೋಲಾರ್ ಕೊರೋನಾ. ಆಕ್ಚುಲ್ ಕೊರೋನಾ ಅಂತಂದ್ರೆ ನಮ್ ಕಿರೀಟ ಅಂತ ಅರ್ಥ. ಇಲ್ಲಿ ಸೂರ್ಯನ ಮೇಲಿರ್ತಕ್ಕಂಥ ಈ ಪಾರ್ಟ್ ನ ನಾವು ಸೋಲಾರ್ ಕೊರೋನಾ ಅಂದ್ರೆ ಸೋಲಾರ್ ಕಿರೀಟ ಅಂತ ಹೇಳ್ತೀವಿ. ನಮ್ ಕೊರೋನಾ ವೈರಸ್ ಅಲ್ಲಿ ವೈರಸ್ ಮೇಲಿರ್ತಕ್ಕಂಥ ಕಿರೀಟದ ತರ ಒಂದ್ ಸ್ಟ್ರಕ್ಚರ್ ಇರೋದ್ರಿಂದ ಅದನ್ನ ಕೊರೋನಾ ವೈರಸ್ ಅಂತ ನಾವು ಹೇಳ್ತಿದ್ವಿ. ಆಕ್ಚುಲ್ ಕೊರೋನಾ ವೈರಸ್ ಒಂದು ಸ್ಪೆಸಿಫಿಕ್ ವೈರಸ್ ಅಲ್ಲ, ಅದು SARS-CoV-1 ಬಂದಿತ್ತಲ್ಲ ಅದನ್ನು ಒಂದು ಕೊರೋನಾ ವೈರಸ್ ಅಂತ ತಿಳ್ಕೊಂಡಿರ್ಬೇಕು. ನಿಮ್ಗೆ ಎಕ್ಸಾಮ್ ಗೊತ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಜನರಲ್ ನಾಲೆಜ್ ಏನು ಇರಬೇಕು ಇದೆಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಮತ್ತೆ ನಮ್ ಸನ್ನಿಂದ ಎನರ್ಜಿ ಹೆಂಗ್ ಬರುತ್ತೆ ನಮ್ಗೆ? ಅಲ್ಲಿ ಮೀಡಿಯಂ ಇಲ್ಲ ಏನಿಲ್ಲ, ನಮ್ಗೆ ಈ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಗಕ್ಕೆ ಮೂರ್ ತರ ಇದೆ. ಹೌದಾ? ಒಂದು ಕಂಡಕ್ಷನ್ ಅಂದ್ರೆ ಒಂದು ಸಾಲಿಡ್ ಇದ್ರಿಂದ, ಅಂದ್ರೆ ಒಂದ್ ಎಂಡ್ ಇಂದ, ಇವಾಗ ಒಂದು ಕೆಪ್ನ ಇಟ್ಕೊಂಡಿದ್ವಿ, ಒಂದ್ ಕಡೆ ಹೀಟ್ ಮಾಡಿದ್ರೆ ಇನ್ನೊಂದ್ ಕಡೆ ಹೀಟ್ ಆಗುತ್ತಲ್ಲ, ಅದು ಕಂಡಕ್ಷನ್ ತ್ರೂ ಪಾಸ್ ಆಗ್ತಾ ಇರತ್ತೆ. ಕನ್ವೆಕ್ಷನ್, ಕನ್ವೆಕ್ಷನ್ ಹೆಂಗಂದ್ರೆ, ನಿಮ್ ನೀರಲ್ಲಿ ಪಾತ್ರೆಲಿ ನೀರ್ ಇಟ್ಟಿದ್ಯಾ, ನೀರ್ ಬಾಯ್ಲ್ ಮಾಡ್ತಾ ಇದೀಯಾ, ಬಟ್ ನೀರಲ್ಲಿ ಇರ್ತಕ್ಕಂಥ ಎಲ್ಲಾ ಕಣಗಳು ಬಿಸಿ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತಂದ್ರೆ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು, ಯಾವುದೇ ಮೀಡಿಯಂ ಬೇಕಾಗಿಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯೂಸ್ ಮಾಡ್ಕೊಂಡು ಬರ್ತಕ್ಕಂಥದ್ದು ನಾವು ಹೀಟ್ನ ಏನಂತೀವಿ ನಾವು, ರೇಡಿಯೇಷನ್ ಅಂತ ಹೇಳ್ತೀವಿ. ನಮ್ಮ ಸನ್ನಿಂದ ನಮ್ಮ ಭೂಮಿ ಬರ್ತಕ್ಕಂಥ ಹೀಟ್ ಹೆಂಗ್ ಬರುತ್ತೆ ನಮ್ಗೆ? ರೇಡಿಯೇಷನ್ ಇಂದ ಬರುತ್ತೆ. ಸೊ ಅದನ್ನ ನಾವು ರೇಡಿಯೇಷನ್ ವೇವ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಮ್ಗೆ ಬೇರೆ ಬೇರೆ ತರದ ವೇವ್ಸ್ಗಳು ಇರುತ್ತೆ. ಅದ್ರಲ್ಲಿ ಒಂದು ನಮ್ಗೆ ಯಾವುದು? ನಮ್ಗೆ ಯುವಿ ರೇಸ್ ಅಂತ ಹೇಳ್ತೀವಿ. ಓಕೆ, ಅಲ್ಟ್ರಾ ವೈಲೆಟ್ ರೇಸ್. ಅದನ್ನ ತಡೆಯೋದು ಯಾವುದು? ಓಜೋನ್ ಲೇಯರ್. ಈಗಾಗಲೇ ಓದಿದೀವಿ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಎಲೆಕ್ಟ್ರಾನಿಕ್, ವಾಟ್ ಕಮ್ಸ್ ಅಂಡರ್ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕೇಳಿದಾನೆ. ಅಂದ್ರೆ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದಾನೆ. ಈ ಟ್ಯಾಂಕ್ ಸರ್ಕ್ಯೂಟ್ ಅಪ್ಪ ಏನಪ್ಪ ಅಂತಂದ್ರೆ, ಎಲ್ ಸಿ ಸರ್ಕ್ಯೂಟ್ ಅಥವಾ ರೆಸೊನೆಂಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೆಸೊನೆಂಟ್ ಸರ್ಕ್ಯೂಟ್ ಅಂತಾನು ಕೇಳ್ಬೋದು. ನಿಮ್ಗೆ ಇನ್ನೊಂದು ಏನಂತ ಕೇಳ್ಬೋದು? ಎಲ್ ಸಿ ಸರ್ಕ್ಯೂಟ್. ಎಲ್ ಸಿ ಸರ್ಕ್ಯೂಟ್ ಅಂದ್ರೆ ಒಂದೇ, ರೆಸೊನೆಂಟ್ ಸರ್ಕ್ಯೂಟ್ ಅಂದ್ರೆ ಒಂದೇ, ಟ್ಯಾಂಕ್ ಸರ್ಕ್ಯೂಟ್ ಅಂದ್ರೆ ಒಂದೇ. ಏನಪ್ಪ ಅಂತಂದ್ರೆ, ನಮ್ಗೆ ಇಲ್ಲೊಂದು ಆಸಿಲೇಟರ್ ಇದೆ ಅನ್ಕೋ. ಇಲ್ಲಿ ಬಂದ್ಬಿಟ್ಟು ಒಂದು ಕೆಪಾಸಿಟರು, ಕೆಪಾಸಿಟರು ಮತ್ತೆ ಇಂಡಕ್ಟರ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಇದ್ ಗೊತ್ತಿರುತ್ತೆ, ಇಲ್ಲದೆ ಇದ್ರು ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ತಿಳ್ಕೊಳ್ಳೋಷ್ಟು. ಅದು ಕಂಪ್ಲೀಟ್ ಕೆಪಾಸಿಟರ್ ಅಂದ್ರೆ ಏನಂತ ಗೊತ್ತಿರಬೇಕು, ಇಂಡಕ್ಟರ್ ಅಂದ್ರೆ ಏನಂತ ಗೊತ್ತಿರಬೇಕು ಅಷ್ಟೇ. ಈ ತರ ಇರುತ್ತೆ. ಓಕೆ, ಪ್ಯಾರಲಲ್ ಆಗಿ ಹಿಂಗೆ ಕನೆಕ್ಟ್ ಮಾಡಿ ಇದು ಮಾಡ್ತೀವಿ. ಇದು ಕೆಪಾಸಿಟರ್, ಇದಕ್ಕೆ ನಾವೇನಂತೀವಿ ಇಂಡಕ್ಟರ್ ಎಲ್ ಅಂತ ಹೇಳ್ತೀವಿ. ಇದಕ್ಕೆ ಸಿ ಅಂತಂದು ಡಿನೋಟ್ ಮಾಡ್ತೀವಿ. ಸೊ ಈ ಪ್ಯಾರಲಲ್ ಆಗಿದ್ದಾಗ ನಿಮಗೆ ಇದು ಮತ್ತೆ ಇಲ್ಲಿ ಸೋರ್ಸ್ ಕನೆಕ್ಟ್ ಆದಾಗ, ಇದು ಸೋರ್ಸ್ ಏನಿರಬೇಕು? ಡಿ ಸಿ ಸೋರ್ಸ್ ಅಲ್ಲ, ನಮ್ಗೇನು ಎ ಸಿ ಸೋರ್ಸ್. ನಮ್ಮ ಕರೆಂಟ್ ಅಲ್ಲಿ ಯಾವ ತರ ಇದೆ? ಒಂದು
ಎಸಿ ಸೋರ್ಸ್, ಇನ್ನೊಂದು ಡಿಸಿ ಸೋರ್ಸ್ ಅಂತ ಬರುತ್ತೆ. ಎಸಿ ಸೋರ್ಸ್ ಕನೆಕ್ಟ್ ಇದ್ದಾಗ ಇದೇನಾಗುತ್ತೆ ನಮಗೆ, ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಬಂದ್ಬಿಟ್ಟು ಪ್ಯಾರಲಲ್ ಇದ್ದಾಗ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕ್ರಿಯೇಟ್ ಆಗುತ್ತೆ. ಇದು ಏನಕ್ಕೆ ಅಂತಂದು ಅಷ್ಟೊಂದು ಯೂಸ್ ಇಲ್ಲ, ಬಟ್ ಏನಕ್ಕೆ ಹೇಳ್ತಿದಾರೆ ನಂಗೆ ನಿಜ ಗೊತ್ತಿಲ್ಲ. ಇದು ಆಕ್ಚುಲಾಗಿ ಕೇಳಬಾರ್ದು, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಇದು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಏನಕ್ಕೆ ಹೇಳ್ತಿದಾರೆ ಗೊತ್ತಿಲ್ಲ. ಸೊ ಆದ್ರೂ ತಿಳ್ಕೊಂಡಿರಿ, ಬಹಳ ಸಲ ಕೇಳಿದ್ದಾರೆ. ಸೊ ನಮ್ಗೆ ಇದೇನು ಆನ್ಸರ್ ಏನಾಗುತ್ತೆ ನಮ್ಗೆ, ಕೆಪಾಸಿಟರ್ ಮತ್ತು ಇಂಡಕ್ಟನ್ಸ್ ಅಂತ ಹೇಳ್ತೀವಿ. ಇಂಡಕ್ಟನ್ಸ್ ಮತ್ತೆ ರೆಸಿಸ್ಟೆನ್ಸ್ ನಮ್ಗೆ ಹೆಂಗೆ ಡಿನೋಟ್ ಮಾಡ್ತೀವಿ, ಈ ತರ ಡಿನೋಟ್ ಮಾಡ್ತೀವಿ, ಅದೇ ಡಾಟ್ ಡಾಟ್ ಡಾಟ್. ಕೆಪಾಸಿಟರ್ನ ಈ ತರ, ಓಕೆ, ಇಂಡಕ್ಟರ್ನ ಸ್ಪೈರಲ್, ಓಕೆ. ಇವು ಮೂರನ್ನ ನೆನ್ಪಿಟ್ಕೊಂಡಿರಿ, ಎಲ್ಲಾದ್ರೂ ಯೂಸ್ ಆಗ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ಕೂಲಿಶ್ ಟ್ಯೂಬ್ ಈಸ್ ಯೂಸ್ ಟು ಪ್ರೊಡ್ಯೂಸ್. ಕೂಲಿಶ್ ಟ್ಯೂಬ್, ನಿಮ್ಗೆ ಇವಾಗಲೇ ಕೊರೋನಾ ವೈರಸ್ ನಡೀತಾ ಇದೆ, ನಮ್ಗೆ ಕೊರೋನಾ ವೈರಸ್ ಕಂಡಿಡಿಯ ಬಂದಿದೆಯಾ ಎಲ್ಲ ಜನಕ್ಕೆ, ನನಗೆ ಟೆಸ್ಟ್ಗಳು ಯಾವ್ಯಾವಿದೆ, ರ್ಯಾಪಿಡ್ ಆಂಟಿಜನ್ ಇದೆ, ಆರ್ ಟಿ ಪಿ ಸಿ ಆರ್ ಇದೆ, ಅದ್ರ ಜೊತೆ ನಮ್ಗೆ ಏನ್ ಮಾಡ್ತೀವಿ, ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತಾರೆ, ಎಕ್ಸ್ರೇ ಅಂತ ಮಾಡ್ತಾರೆ, ನೀವು ಬಹಳ ಸರ್ತಿ ನ್ಯೂಸ್ಗಳಲ್ಲೆಲ್ಲ ನೋಡಿದ್ರೆ. ಸೊ ಗೊತ್ತಿರುತ್ತೆ ನಿಮಗೆ, ನೀವು ಇವಾಗೆಲ್ಲ ಎಕ್ಸ್ರೇ ಸಿ ಟಿ ಸ್ಕ್ಯಾನ್ಗಳೆಲ್ಲ ಯೂಸ್ ಮಾಡುತ್ತೆ, ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ರೇ ಏನಿದೆಯಲ್ಲ ಎಕ್ಸ್ರೇಗಳಲ್ಲಿ ಮತ್ತೆ ಸಿ ಟಿ ಸ್ಕ್ಯಾನ್ಗಳಲ್ಲಿ. ಸಿ ಟಿ ಸ್ಕ್ಯಾನಲ್ಲೂ ಎಕ್ಸ್ರೇನೆ ಯೂಸ್ ಆಗೋದು. ಸೊ ಆದ್ರೆ ಮಲ್ಟಿಪಲ್ ಎಕ್ಸ್ರೇ ಅನ್ನ ತಗೊಂಡು ಜೋಡಣೆ ಮಾಡೋದ್ರಿಂದ ಸಿ ಟಿ ಸ್ಕ್ಯಾನ್ ಅಂತ ಒಂದು ಸಪ್ರೇಟ್ ಆಗಿ ಕರಿತೀವಿ. ಬಟ್ ಎಕ್ಸ್ರೇನೆ ಯೂಸ್ ಮಾಡ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಎಕ್ಸ್ರೇ, ಯಾವುದ್ರಿಂದ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ ನಮ್ಗೆ ಕೂಲಿಶ್ ಟ್ಯೂಬ್ ಅಂತ ಹೇಳ್ತೀವಿ. ಆ ಕೂಲಿಶ್ ಟ್ಯೂಬ್ ಹೆಂಗ್ ಕಾಣಿಸುತ್ತಪ್ಪ ಅಂದ್ರೆ ಇಲ್ಲಿದೆ ನೋಡಿ, ನೋಡ್ಬೋದು ನೀವು ನೆಕ್ಸ್ಟ್ ಈ ಸ್ಲೈಡ್ ಅಲ್ಲಿ ಈ ತರ. ಓಕೆ, ಇದು ನಮ್ಮ ಆನ್ಸರ್, ನಮ್ಗೆ ಏನಾಯ್ತು ನಮ್ಗೆ ಎಕ್ಸ್ರೇ ಅಂತ ಆಯ್ತು. ಮೈಕ್ರೋವೇವ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಮೈಕ್ರೋವೇವ್ ನಲ್ಲಿ ಯೂಸ್ ಮಾಡ್ತೀವಿ ನೋಡಿದ್ವಿ. ಆಮೇಲೆ ರೇಡಿಯೋ ವೇವ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ನಮ್ಗೆ ರೇಡಿಯೋ ಟ್ರಾನ್ಸ್ಮಿಷನ್ ಗೆಲ್ಲ ಯೂಸ್ ಮಾಡ್ತೀವಿ. ಯಾಕಂದ್ರೆ ರೇಡಿಯೋ ಟ್ರಾನ್ಸ್ಮಿಷನ್ ವೇವ್ ಲೆಂತ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಜಾಸ್ತಿ ಇದ್ದಾಗ ನಮ್ಗೆ ಏನಾಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ದೂರದವರೆಗೂ ಹೋಗುತ್ತೆ. ಮೈಕ್ರೋವೇವ್ಸ್ ಅಲ್ಲಿ ನಮ್ಗೆ ವೇವ್ ಲೆಂತ್ ಕಡಿಮೆ ಇರುತ್ತೆ, ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಬಟ್ ಕಡಿಮೆ ಏರಿಯಾದಲ್ಲೇ ಇರುತ್ತೆ. ಸೊ ಹಂಗಾಗಿ ಆ ಕನ್ಫೈನ್ಡ್ ಬಾಕ್ಸ್ ಏನ್ ಮೈಕ್ರೋವೇವ್ ಇರುತ್ತಲ್ಲ, ಅದಿಷ್ಟು ಒಳಗಷ್ಟೇ ವರ್ಕ್ ಆಗುತ್ತೆ, ಹೊರಗಡೆ ಆದ್ರೂ ಹೊರಗಡೆ ವರ್ಕ್ ಆಗಲ್ಲ ಅದು. ಅದೇ ರೀತಿ ಗಾಮಾ ರೇಸ್ ನಾವು ಬೇರೆ ಬೇರೆ ಇಂಡಸ್ಟ್ರಿಯಲ್ ಪರ್ಪಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಇಂಡಸ್ಟ್ರಿಯಲ್ ಪೈಪ್ ಗಳಲ್ಲೆಲ್ಲ ಅಳತೆ ಕರೆಕ್ಟ್ ಆಗಿ ಇದೆಯಾ ಇಲ್ಲ, ಅದ್ರ ಏನಾದ್ರು ಕಸರು ಕೂತಿದ್ಯಾ, ಅದ್ರ ಏನಾದ್ರು ಬ್ಲಾಕೇಜ್ ಇದೆಯಾ, ಅದನ್ನೆಲ್ಲ ಇದ್ ಮಾಡಕ್ ನಾವ್ ಏನು ಯೂಸ್ ಮಾಡ್ತೀವಿ, ನಾವು ಗಾಮಾ ರೇಸ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವೆನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ ಫಾರ್ ರೆಗ್ಯುಲೇಟಿಂಗ್ ಎಲೆಕ್ಟ್ರಿಕ್ ಸಪ್ಲೈ ಅಂತ ಕೇಳಿದೆ. ಈ ಎಲೆಕ್ಟ್ರಿಕ್ ಸಪ್ಲೈ ಇಂದ ರೆಗ್ಯುಲೇಟರ್ ಅಂತಂದು ಯೂಸ್ ಮಾಡ್ತೀವಿ ನಾವು, ಹೌದಾ? ಈ ರೆಗ್ಯುಲೇಟರ್ ಏನು ಯೂಸ್ ಮಾಡ್ತೀವಿ ನಾವು, ಝೀನರ್ ಡಯೋಡ್ ಅಂತ ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ ಎಲೆಕ್ಟ್ರಾನಿಕ್ಸ್ ಎಲ್ಲಾ ಇಕ್ವಿಪ್ಮೆಂಟ್ಸ್ ಅಲ್ಲಿ, ಇವಾಗ ಮೊಬೈಲ್ ಫೋನ್ ಇಂದ ಹಿಡಿದು ಲ್ಯಾಪ್ಟಾಪ್ ಏನೇ ಹಿಡಿದು, ನೀವು ಇವಾಗ ಇವನ್ ವಾಷಿಂಗ್ ಮೆಷಿನ್ ಇರ್ತಕ್ಕಂಥ ಎಂಬೆಡೆಡ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೂ ನಮ್ಗೆ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಡಯೋಡು ಮತ್ತೆ ನಮ್ಗೆ ಬಿಜೆಟಿ ಮತ್ತೆ ಮಾಸ್ಫೆಟ್ ಅಂತ ಬರುತ್ತೆ. ನಿಮ್ಗೆ ಅದು ಯೂಸ್ ಇಲ್ಲ ಬಟ್ ತಿಳ್ಕೊಂಡಿರೋದು ಕೇಳ್ತದೆ. ಬಿಜೆಟಿ ಮತ್ತೆ ಮಾಸ್ಫೆಟ್ ಅಂತ ಇರುತ್ತೆ, ಅದನ್ನ ಆ ಡಯೋಡ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲ ಎಲೆಕ್ಟ್ರಾನಿಕ್ಸ್ ಕ್ರಿಯೇಟ್ ಆಗಿರೋದು. ಇಲ್ಲ ಅಂದ್ರೆ ಸುಮ್ಮನೆ ಹಿಂಗ್ ಕಂಡಕ್ಟರ್ ಹಾಕಿದ್ರೆ ಕರೆಂಟ್ ಈ ಕಡೆಲಿಂದ ಕೊಡ ಹೋಗುತ್ತೆ, ಹೌದಾ? ಆ ಕರೆಂಟ್ ನ ಎಷ್ಟು ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವಾಗ ಹೋಗ್ಬಾರ್ದು ಅಂತ ಏನೇನು ಡಿಸೈಡ್ ಮಾಡ್ತೀವಲ್ಲ, ಅದನ್ನೆಲ್ಲ ನಮಗೆ ಯಾವುದು ಇದು ಮಾಡುತ್ತೆ ಅಂದ್ರೆ ಡಯೋಡ್ಸ್ ಯೂಸ್ ಮಾಡಿ ಅದನ್ನ ರೆಗ್ಯುಲೇಟ್ ಮಾಡಿದ್ರೆ, ಅದನ್ನ ಡಯೋಡ್ಸ್ ಯೂಸ್ ಮಾಡಿ ನಾವು ಏನ್ ಮಾಡೋದು, ಕಂಟ್ರೋಲ್ ಮಾಡ್ಬೋದು. ಆ ಕಂಟ್ರೋಲ್ ಮಾಡ್ತಕ್ಕಂಥ ಒಂದರಲ್ಲಿ ಝೀನೋ ಡಯೋಡ್ ಅಂದ್ರೆ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಬೇರೆ ಡಯೋಡ್ಗಳಲ್ಲಿ ಉಲ್ಟಾನು ಹೋಗ್ಬೋದು ಕರೆಂಟ್, ಬಟ್ ಝೀನರ್ ಡಯೋಡ್ ಅಲ್ಲಿ ನಮ್ಗೆ ಉಲ್ಟಾ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಸಿಂಬಲ್ ಈ ತರ ಇರತ್ ನೋಡಿ, ಅದ್ರ ಇವಾಗ ಒಂದು ಇದಿದೆ ಅನ್ಕೊಳ್ಳಿ ಟ್ರಯಾಂಗಲ್, ಇದು ನಮ್ಗೆ ಡಯೋಡ್ ಅಂತ ಹೇಳ್ತೀವಿ. ಓಕೆ, ಡಯೋಡ್ ಸಿಂಬಲ್. ಈ ಡಯೋಡ್ಗೆ ಈ ತರ ಒಂದು ಲೈನ್ ಹಾಕಿ, ಈ ಕಡೆ ಒಂದ್ ಸ್ವಲ್ಪ, ಈ ಕಡೆ ಒಂದ್ ಸ್ವಲ್ಪ ಬಿಟ್ರೆ ಇದಕ್ಕೆ ನಮ್ಗೆ ಏನಂತೀವಿ, ಝೀನರ್ ಡಯೋಡ್ ಅಂತ ಹೇಳ್ತೀವಿ. ಇದು ಸಿಂಬಲ್ ಝೀನರ್ ಡಯೋಡ್. ಓಕೆ, ಇದ್ ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, ಲಾಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಆರ್ಬಿಟಲ್ ವೆಲಸಿಟಿ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳಿದೆ. ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಈ ಕ್ವಶನ್ ಅಂದ್ರೆ ಇದು ಒಂದೇ ಕ್ವಶನ್ ಅಂತಲ್ಲ, ಈ ಕ್ವಶನ್ ಅಲ್ಲಿ ಬೇರೆ ಬೇರೆ ತರ ಇದೆ. ಓಕೆ, ಇವಾಗ ಭೂಮಿ ಇದೆ, ಈ ಭೂಮಿಯಲ್ಲಿ ನಮ್ಗೆ ನಾರ್ಮಲ್ ಸ್ಯಾಟಲೈಟ್ಗಳು ಯೂಸ್ ಆಗ್ತಾವ, ಹೌದಾ? ಅದು ನಾವು ಯಾವ ಯಾವ ಸ್ಪಿಯರ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದು ಹೇಳಿದೆ ಆಗ್ಲೇ ಕ್ವಶನ್ ಅಲ್ಲಿ ನಮ್ಗೆ ಎಕ್ಸೋಸ್ಪಿಯರ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್, ಇವಾಗ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಏನಪ್ಪಾ ಅಂತ ತಿಳ್ಕೋಬೇಕು ಮೊದಲು. ಇವಾಗ ಬೇರೆ ಸ್ಯಾಟಲೈಟ್ಗೆ ಮತ್ತೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಮೀನಿಂಗ್ ಏನು ನಮಗೆ ಅಂದ್ರೆ, ಒಂದು ಭೂಮಿ ಮೇಲೆ ನಾವು ನಿಂತ್ಕೊಂಡು ನೋಡ್ತಾ ಇದೀವಿ ಅಂದ್ರೆ ಸ್ಯಾಟಲೈಟ್ ಅದು ಮೂವೇ ಆಗ್ತಾ ಇಲ್ಲ, ಹೌದಾ? ಅಂದ್ರೆ ಅದು ಏನು ಎಕ್ಕಡೋ ಈ ಕಡೆ ಇನ್ನೂ ಮೂವ್ ಆಗ್ತಿಲ್ಲ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅಂದ್ರೆ ಜಿಯೋ ಜಿಯೋ ಅಂದ್ರೆ ನಮ್ಗೆ ಭೂಮಿ,
ಭೂಮಿಗೆ ರಿಲೇಟಿವ್ ಆಗಿ ನೋಡಿದ್ರೆ ಅದು ಸ್ಟೇಷನರಿ ಆಗಿದೆ. ಸ್ಟೇಷನರಿ ಅಂದ್ರೇನು, ಮೂವ್ ಆಗ್ತಿಲ್ಲ ಅನ್ನೋ ತರ ಕಾಣಿಸುತ್ತೆ. ಅದಕ್ಕೆ ನಾವ್ ಏನಂತೀವಿ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಏನಪ್ಪಾ ಅಂತಂದ್ರೆ, ಇವಾಗ ನಾವು ಭೂಮಿ ಎಷ್ಟು, ಇವಾಗ ಒಂದು ರೌಂಡ್ ಹಾಕಕ್ ನಮ್ಗೆ ಎಷ್ಟು ತಗೊಂತದ, 24 ತಾಸು ತಗೊಂತದ ಹೌದಾ. ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಕೂಡ ಒಂದು ಭೂಮಿಯ ಒಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ 24 ತಾಸೇ ತಗೊಂತದೆ. ಸೊ ನಾವು ಭೂಮಿ ಇವಾಗ ಒಂದು 10 ನಿಮಿಷ ಆದ್ಮೇಲೆ ಈ ಕಡೆ ಸ್ವಲ್ಪ ಇಷ್ಟು ತಿರುಗಿತ್ತು ಅನ್ಕೊ, ನಮ್ಗೆ ಇಲ್ಲಿದ್ದೀನಿ, ಅವಾಗ ನೋಡಿದಾಗ ನನಗೆ ಇಲ್ಲಿ ಕಾಣಿಸ್ಬೇಕಂದ್ರೆ ಆ ಸ್ಯಾಟಲೈಟ್ ಕೂಡ ಇಷ್ಟೇ ತಿರುಗಿರ್ಬೇಕು. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ಓ ನನ್ ಇಲ್ಲಿದ್ದಾಗ ನನ್ನ ತಲೆ ಮೇಲೆ ಇತ್ತು ಅನ್ಸುತ್ತೆ, ಇವಾಗ್ಲೂ ನನ್ನ ತಲೆ ಮೇಲೆ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ಏನಂತೀವಿ ನಾವು, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಗಳು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಟಿವಿ ಸಿಗ್ನಲ್ ಗಳಿಗೆ. ಯಾಕಂದ್ರೆ ಒಂದ್ಸರ್ತಿ ನೋಡಿ, ಟಿವಿನ ಒಂದು ಡಿಶ್ ನ ನೀವು ಒಂದು ಆಂಗಲ್ ಅಲ್ಲಿ ಇಟ್ಟರೆ ಅದೇ ಆಂಗಲ್ ಅಲ್ಲಿ ಇರುತ್ತೆ ಹೌದಾ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ಗೆ ಸಿಗ್ನಲ್ ಹೊರಟೋಗುತ್ತೆ. ಹಳೆ ಕಾಲದಲ್ಲಿ ಇನ್ನು ಈಗಿನ ಕಾಲದಲ್ಲಿ ಸ್ವಲ್ಪ ಫಿಕ್ಸ್ ಎಲ್ಲ ಬಂದಿದೆ. ಸೊ ಆಂಗಲ್ ಗಳು ಡೈರೆಕ್ಟ್ ಆಗಿ ಚೆಕ್ ಮಾಡಿ ಇದು ಮಾಡ್ತಾರೆ. ಮೊದ್ಲಿಗೆಲ್ಲ ಆಂಗಲ್ ಗಳು ಹಾಕಿ 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 ಚೆಕ್ ಮಾಡ್ತಾ ಇದ್ರು ಹೌದಾ. ನೆನಪಿರ್ಬೇಕು ನಿಮಗೆಲ್ಲ, ಮೋಸ್ಟ್ಲಿ ನಿಮ್ಗೆ ನಮ್ಮ ಏಜ್ ಗ್ರೂಪ್ ಅವ್ರ ಎಲ್ಲರಿಗೂ ನೆನಪಿರುತ್ತದೆ. ಸೊ ಅದು ಒಂದು ಒಂದೇ ಆಂಗಲ್ ಅಲ್ಲಿ ಇರೋದು ಏನಕ್ಕೆ ಅಂದ್ರೆ, ಆ ಆಂಗಲ್ ಅಲ್ಲಿ ಮಾತ್ರ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇಂದ ಡೈರೆಕ್ಟ್ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ಹಂಗಾಗಿ ಆ ಸ್ಯಾಟಲೈಟ್ ಆ ಡಿಶ್ ಪುಟ್ ಏನಿದೆಲ್ಲ ಅದೇ ಆಂಗಲ್ ಅಲ್ಲಿ ಇರುತ್ತೆ. ಸೊ ನಮ್ಗೆ ಜಿಯೋ ಸ್ಟೇಷನರಿ ನಮಗೆ ಭೂಮಿಯ ಪ್ರಕಾರ ಏನಿರುತ್ತೆ, ಮೂವೇ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಮ್ಗೆ ಏನಂತೀವಿ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಇವಾಗ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ನ ಹೈಟ್ ಎಷ್ಟು, ನಮ್ ಭೂಮಿಯಿಂದ ಇಲ್ಲಿ ಹೈಟ್ ಎಷ್ಟಿದೆಪ್ಪ ಅಂತ ಕೇಳ್ಬೋದು. ಈ ಹೈಟ್ ಏನಂತಂದ್ರೆ 35,700 ಸಮಥಿಂಗ್ ಬರುತ್ತೆ. ನಾವು ನಾರ್ಮಲ್ ಕ್ವಶನ್ ಗಳೆಲ್ಲ ಆನ್ಸರ್ ಗಳೆಲ್ಲ ಏನಿರುತ್ತೆ, ಅಪ್ರಾಕ್ಸಿಮೇಟ್ಲಿ 36,000 ಕಿಲೋಮೀಟರ್ ಅಂತ ಇರುತ್ತೆ ಹೌದಾ. ಅಂದ್ರೆ ಇವಾಗ ಒಂದು ಭೂಮಿ ಇದೆ ಅಂದ್ರೆ, ಇಲ್ಲಿ ಸ್ಯಾಟಲೈಟ್ ಇದೆ ಅಂದ್ರೆ, ಇದ್ರ ಹೈಟ್ ಎಷ್ಟಿದೆ ಅಂದ್ರೆ 36,000 ಕಿಲೋಮೀಟರ್ ಗಳಿದೆ. ಓಕೆ, ಇದು ನಾವು ನೆನ್ಪಿಟ್ಕೋಬೇಕು. ಓಕೆ, ಇದೊಂದು ಕ್ವಶನ್. ಓಕೆ, ಒಂದು ಕ್ವಶನ್ ಇದು, ಜಿಯೋ ಸ್ಟೇಷನರಿ ಅಂದ್ರೆ ಏನು, ನಾವು ಎರಡು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಓಕೆ, ನಮ್ಮ ಭೂಮಿಯನ್ನು ಸುತ್ತಾ ಇದೆ, 24 ತಾಸು ತಗೊಳುತ್ತೆ. ಬಟ್ 36,000 ಕಿಲೋಮೀಟರ್ ದೂರದಲ್ಲಿ ಇರಬೇಕಾದ್ರೆ ಇಲ್ಲಿಂದ ಇದು ನಮ್ ನಾವೇನು ಇಲ್ಲಿಂದ ಇಲ್ಲಿಗೆ ಬಂದ್ವಿ ಹೌದಾ, 1 ಅವರ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದ್ವಿ. ಅದೇ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ. ಆದ್ರೆ ಇದೊಂದು ಸ್ಪೀಡ್ ಅಲ್ಲಿ ಮೂವ್ ಆಗ್ಬೇಕು ತಾನೆ. ಆ ಮೂವ್ ಆಗ್ತಕ್ಕಂಥ ಸ್ಪೀಡ್ ಏನಿದೆ, ಅದಕ್ಕೆ ನಾವ್ ಏನಂತೀವಿ, ಆರ್ಬಿಟಲ್ ವೆಲಾಸಿಟಿ. ಅಂದ್ರೆ ಇದೊಂದು ಆರ್ಬಿಟ್ ಅಂತಂದ್ರೆ ಸುತ್ತ ಆಗ್ತಿರಿದ್ರೆ ಅದ್ರ ಸುತ್ತ ಆಗ್ತಕ್ಕಂಥ ವೇಗ ಏನಿದೆ ಅಲ್ಲ, ಅದಕ್ಕೆ ನಾವ್ ಏನಂತೀವಿ, ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಆರ್ಬಿಟಲ್ ವೆಲಾಸಿಟಿ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಎಷ್ಟಿರ್ಬೇಕು ಅಂತಂದ್ರೆ, ನಮಗೇನು 3.08 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು. ಇದು ನಮಗೆ ಕ್ವಶನ್ ಕೇಳಿರೋದು. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ ನಮಗೆ, ಎಸ್ಕೇಪ್ ವೆಲಾಸಿಟಿ ಅಂತ ಕೇಳಿರ್ಬೋದು ನಿಮಗೆ. ಏನ ಎಸ್ಕೇಪ್ ವೆಲಾಸಿಟಿ, ಎಸ್ಕೇಪ್ ವೆಲಾಸಿಟಿ ಎಷ್ಟಿರುತ್ತೆ ನಮಗೆ, 11.2. ಅಂದ್ರೆ ನಿಮ್ಗೆ ಯಾವುದೇ ಒಂದು ವಸ್ತು ಅದರದ್ದು ಮಾಸ್ ಅದು ಎಷ್ಟೇ ದೊಡ್ಡದಾಗ್ಲಿ ಎಷ್ಟೇ ಚಿಕ್ಕದಾಗ್ಲಿ, ನಮ್ಮ ಭೂಮಿಯ ಗುರುತ್ವಾಕರ್ಷಣೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಅದರದ್ದು ಮಿನಿಮಮ್ ಸ್ಪೀಡ್ ಎಷ್ಟಿರ್ಬೇಕು ಅಂದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ನೀವು ಅಬ್ಸರ್ವ್ ಮಾಡೋದೇನಂದ್ರೆ, ಪರ್ ಸೆಕೆಂಡ್ಗೆ 11.2 ಕಿಲೋಮೀಟರ್ ಇದೆ ಎಸ್ಕೇಪ್ ವೆಲಾಸಿಟಿ. ಇಲ್ಲೇ ಎಷ್ಟಿದೆ, ಈ ರಿವಾಲ್ವ್ ಆಗ್ಬೇಕಂದ್ರೆ ಈ ಆರ್ಬಿಟಲ್ಲೇ ಸುತ್ತಬೇಕು ಅಂತಂದ್ರೆ, ಆರ್ಬಿಟಲ್ ವೆಲಾಸಿಟಿ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಎಷ್ಟಿರ್ಬೇಕು ಅಂತಂದ್ರೆ 3.08 ಕಿಲೋಮೀಟರ್ ಪರ್ ಸೆಕೆಂಡ್. ನಿಮ್ಗೆ ನಾರ್ಮಲ್ ಆಗಿ ಅನ್ಸ್ಬೋದೇ ಇಷ್ಟು ಸ್ಪೀಡ್ ಆಗ ಅದು ಹೆಂಗ್ ಹೋಗಕ್ ಸಾಧ್ಯ ಅಂತ. ಏನಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಭೂಮಿ ಮೇಲೆ ಹೋಗ್ಬೇಕಾದ್ರೆ ಎಷ್ಟೊಂದು ಫ್ಯಾಕ್ಟರ್ ಗಳು ಎಫೆಕ್ಟ್ ಮಾಡುತ್ತೆ. ಒಂದು ಗಾಳಿಯ ಒತ್ತಡ ರಿಟರ್ನ್ ಬರ್ತಾ ಇರುತ್ತೆ, ಅದರಿಂದ ನಮ್ಗೆ ಏನಾಗುತ್ತೆ, ವೆಲಾಸಿಟಿ ಕಡಿಮೆ ಆಗುತ್ತೆ. ಅದೇ ಮೇಲೆ ಹೋದಂಗೆ ಎಕ್ಸೋಸ್ಫಿಯರ್ ಅಲ್ಲೇ ನಮ್ಗೆ ಏರ್ ತಿನ್ನಾಗ್ತಾ ಹೋಗುತ್ತೆ ಹೌದಾ. ನಮ್ಗೇನು ಮೌಂಟೇನ್ ಗಳು ಅಂದ್ಮೇಲೆ ಅಲ್ಲಿ ಹೋದ್ರು ನಮ್ಗೆ ಏರ್ ಡೆನ್ಸಿಟಿ ಏನಿದೆ ಅಲ್ಲ, ಸಾಂದ್ರತೆ ಏನಿದೆ ಅಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಎಕ್ಸೋಸ್ಫಿಯರ್ ಅಲ್ಲಿ ಆಲ್ಮೋಸ್ಟ್ ಜೀರೋ ಇರುತ್ತೆ, ಆದ್ರೆ ಆಲ್ಮೋಸ್ಟ್ ಜೀರೋ ಇರುತ್ತೆ. ಸೊ ಹಂಗಾಗಿ ಅದಕ್ಕೆ ಆ ಅಡಚಣೆ ಬರ್ತಕ್ಕಂಥದ್ದು ಏನು ವಸ್ತುಗಳು ಫೋರ್ಸ್ ಇರಲ್ಲ, ಆದ ಕಾರಣ ಈ ಸ್ಪೀಡ್ ನ ಅವರು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ನಾವು ಈ ಕ್ಲಾಸ್ ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮುಂದಿನ ಕ್ವಶನ್ ಗಳಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 36,000 ಕಿಲೋಮೀಟರ್ ಇದೆ. ಸೊ ಕೊಟ್ಟಿದ್ದಾರೆ, ಇಮೇಜ್ ಹಾಕಿದ್ದಾರೆ, ನೋಡ್ಬಿಡ್ಲ. ಸೊ 36,000 ಕಿಲೋಮೀಟರ್ ಇದೆ ಇಷ್ಟು ದೂರ. ಆಮೇಲೆ ಈ ಆರ್ಬಿಟಲ್ ಸುತ್ತಕ್ಕಂತ ಇದೆಷ್ಟಿದೆ, 3.08 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ಬೋದು. ಅದೇ ಒಂದು ವೇಳೆ ಇದಕ್ಕೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಬಿಟ್ಟೆ ಅನ್ಕೋ, ಈ ಸ್ಪೀಡ್ ಇದಕ್ಕೆ ಈ ವಸ್ತುಗೆ ಆ ಸ್ಪೀಡ್ ಬಂತು ಅನ್ಕೋ, ಇದು ಭೂಮಿಯ ಗುರುತ್ವಾಕರ್ಷಣೆ ಬಿಟ್ಟು ಹೊರಟೋಗುತ್ತೆ, ರಿಟರ್ನ್ ಮತ್ತೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಚಾನಲ್ಲು. ಸೊ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ಯಾಕಂದ್ರೆ ನೀವು ಕೇಳೋ ಡೌಟ್ಸ್ ಇಂದ ಅದೇ ರೀತಿ ಡೌಟ್ಗಳು ಬೇರೆಯವ್ರಿಗೂ ಇರುತ್ತೆ ಹೌದಾ. ಆ ಡೌಟ್ ನಮಗೆ ಒಂದು ಡೌಟ್ ನಾವು ಒಬ್ಬರದು ಸಾಲ್ವ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅದೇ ಸೇಮ್ ಡೌಟ್ ಇದ್ದವ್ರಿಗೂ ಸಾಲ್ವ್ ಆಗುತ್ತೆ, ಎಷ್ಟೊಂದು ಜನಕ್ಕೂ ಅದು ಹೆಲ್ಪ್ ಆಗುತ್ತೆ. ಸೊ ನಾವು ಅದಕ್ಕೋಸ್ಕರನೇ ಇರೋದು. ಸೊ ಧನ್ಯವಾದಗಳು, ಥ್ಯಾಂಕ್ ಯು.